ಗದಗ್ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಜಂಟ್ಲಿ ಸಿರೂರಿನ ಹತ್ತಿರ ಭೀಕರ ಕೊಲೆಯೊಂದು ಮಾಡಲಾಗಿದೆ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಕೊಲೆ ಆದಂತಹ ವ್ಯಕ್ತಿ ಮಾರುತಿ ರಾಮಪ್ಪ ಅಂಕಲ್ಗಿ, 36 ವರ್ಷ ವಯಸ್ಸು. ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಮುಂಡ್ರಿಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ತಲೆಗೆ ಮಾರಕಾಸ್ತ್ರದಿಂದ ಹೊಡೆದಿರುವ ಹಾಗೆ ಕಂಡುಬಂದಿದೆ. ತನಿಖೆಯ ನಂತರ ನಿಖರವಾದಂತಹ ಮಾಹಿತಿ ತಿಳಿಯಲಿದೆ. ಅವನು ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಎಂದು ಊರಿಗೆ ಹೋಗಿ ಬರುವುದಾಗಿ ತಿಳಿಸಿ ಹೋದಂತಹ ಮಾರುತಿ ಮನೆಯಲ್ಲಿ ಸರಿಯಾದಂತಹ ಮಾಹಿತಿಯನ್ನೇ ನೀಡುತ್ತಿರಲಿಲ್ಲ. ಏನೇ ಆಗಲಿ, ಕೊಲೆ ಮಾಡುವುದೇ ಪರಿಹಾರ ಅಲ್ಲ ಅನ್ನುವುದೇ ನಮ್ಮ NKS TV 4 ವಾಹಿನಿಯ ಕಳಕಳಿ. ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗರ್, NKS TV 4, ಗದಗ. ಈಗ ಮಾರುತಿ ಅಂಕಲ್ಗೆ ಅವ್ರಿಗೆ ಏನಾಗಬೇಕು? ನೀವು ನೀವು ಅವ್ರ ಅಕ್ಕಾರ, ಅದು ಏನಾಗಿತ್ತು ಘಟನೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಏನಾದರೂ ಗೊತ್ತಾ ನಿಮಗೆ? ಗೊತ್ತಿಲ್ಲರಿ, ಅವಟ್ಟು ಊರಿಗೆ ಹೋಗ್ತೀನಿ ಅಂತ ಹೋಗಿದ್ದಾರೆ. ಸ್ವಲ್ಪ ಹತ್ರ ಕಿಡಿ. ನಿಮ್ಗೆ ಎಷ್ಟು ಗಂಟೆಗೆ ಹೋಗಿದ್ದು? ಮನೆ ಬೆಳಗ್ಗೆ ಹೋಗ್ರು 11 ಗಂಟೆ ಹಿಂದೆ, ಇಲ್ಲಿಂದ ಬೆಳಗ್ಗೆ ಹೋಗ್ಯ ನನಗೆ. ಇಲ್ಲಿ ನೋಡಿದ್ರೆ ಹೇಳ್ಯಾರ್ರಿ, ಅಲ್ಲಿ ನರಸಾಪುರದಾಗಿದ್ದ ಮೊನ್ನೆ ಬಂದಿದ್ದು ನೋಡಿ, ಇಲ್ಲಿ ಬೆಳಗ್ಗೆ ಹೋಗ್ಯ ನನಗೆ. ಇಲ್ಲ ರೀ, ಬಸ್ ಹೋಗ್ತೀನಿ ಅಂತ ಹೋಗ್ಯಾನ. ಅದ್ರ ಬಗ್ಗೆ ಏನು ಸಾಲಕ್ಕೆ ಅನ್ನೋದು ನಮಗ್ ಗೊತ್ತಾಗವಲ್ರಿ, ಅದಕ್ಕೆ ಅನ್ನೋದು ನಮಗ್ ಗೊತ್ತಾಗವಲ್ರಿ. ರಾತ್ರಿನಾಗ ಫೋನ್ ಹಚ್ಚಿ ಪೊಲೀಸ್ ಹೇಳಿದ್ಮೇಲೆ ನಮಗ್ ಗೊತ್ತಾಗ, ರಾತ್ರಿನಾಗ ನಮ್ಮ ಹುಡುಗ, ನಮ್ಮ ಇದ್ನ ಅವರೆಲ್ಲರೂ ಹೋಗ್ಯಾರ. ಯಾವುದೇ ಏನು ಸರಿಯಾಗಿ ಅವ್ರ ಬಗ್ಗೆ ಏನು ಮಾಹಿತಿ ಏನು ಹೇಳ್ತಿರ್ಲಿಲ್ಲ. ಮದುವೆ ಆಗಿದೆಯಾ ಮಾರುತಿ ಅವ್ರಿಗೆ? ಒಂದು ಮಗು. ಈ ಘಟನೆ ನಿಮ್ಗೆ ರಾತ್ರಿ ಎಷ್ಟು ಗಂಟೆ ಗೊತ್ತಾಯ್ತು? ನಮಗೆ 8:30 ಗೊತ್ತಾಯ್ತ್ರಿ, ಆದ್ರೆ ನಮ್ಮ ಮನೆಗೆ ಬಂದು ಹೇಳಾರಾಗ 10 ಗಂಟೆ ಆಯ್ತು ರಾತ್ರಿ. 10 ಗಂಟೆ ಅಷ್ಟೊತ್ತಿಗೆ ಗೊತ್ತಾಯ್ತು. ಅದು